ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆ ರೆಕ್ಯೂಪ್ಮೆಂಟ್ RRB NTPC ಕಡೆಯಿಂದ ಹೊಸ ನೋಟಿಫಿಕೇಶನ್ ಬಂದಿದೆ ಅಂತಾನೆ ಹೇಳ್ಬೋದು. ಅದು ಕೂಡ 10,884 ಪೋಸ್ಟ್ಗೆ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಿ ಲಾಸ್ಟ್ ಡೇಟ್ ಯಾವಾಗ ಇರುತ್ತೆ, ಯಾವ ಒಂದು ಪೋಸ್ಟ್ಗಳಿಗೆ ಬಿಟ್ಟಿದ್ದಾರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದ್ಬಿಟ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂದರೆ, ಈ ಥರ ನೋಟಿಫಿಕೇಶನ್ ಬಂದ್ಬಿಟ್ಟು ಬೇಗ ಯಾರು ಕೂಡ ತಿಳಿಸಲ್ಲ. ಬೇಗ ಬೇಗ ನಿಮಗೋಸ್ಕರನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಒಂದು ಚಿಕ್ಕ ಮೋಟಿವೇಶನ್ಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಮೊದಲನೇದಾಗಿ RRB NTPC 2024 ನೋಟಿಫಿಕೇಶನ್ ಔಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನೇಮ್ ಆಫ್ ಆರ್ಗನೈಸೇಷನ್ ನೋಡ್ಕೊಳ್ಳೋದಾದ್ರೆ RRB ರೈಲ್ವೆ ರೆಕ್ಯೂಪ್ಮೆಂಟ್ ಬೋರ್ಡ್ ಅಂತಾನೆ ಹೇಳ್ಬೋದು. ರೈಲ್ವೇಸ್ ಜಾಬ್ ಅಂತಾನೆ ಹೇಳ್ಬೋದು ಇದು. ನೇಮ್ ಆಫ್ ದ ಎಕ್ಸಾಮ್ ನೋಡ್ಕೊಳ್ಳೋದಾದ್ರೆ ಎಕ್ಸಾಮ್ ಇರುತ್ತೆ, ಇದಕ್ಕೆ ನೀವು ಎಕ್ಸಾಮ್ ಬರೀಬೇಕಾಗತ್ತೆ. RRB ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಲೆವೆಲ್ ಆಫ್ ಎಕ್ಸಾಮ್ ನೋಡ್ಕೊಳ್ಳೋದಾದ್ರೆ ನ್ಯಾಷನಲ್ ಲೆವೆಲ್. ನ್ಯಾಷನಲ್ ಲೆವೆಲ್ ಅಂದ್ರೆ ಇಡೀ ಇಂಡಿಯಾದಲ್ಲಿ ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಾಮ್ಸ್ಗಳಿಗೆ ನ್ಯಾಷನಲ್ ಲೆವೆಲ್ ಅಂತ ಕರೀತಾರೆ. ಸ್ಟೇಟ್ ಎಕ್ಸಾಮ್ಸ್ ಇರುತ್ತೆ ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಾಮ್ಸ್ಗಳಿಗೆ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಅಂತ ಕರೀತಾರೆ. ನಂಬರ್ ಆಫ್ ವೇಕೆನ್ಸಿ ನೋಡ್ಕೊಳ್ಳೋದಾದ್ರೆ 10,884 ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಂಪರ್ ಆಫರ್ ಈ ಸತಿ ಎಲ್ಲರಿಗೂ ಕೂಡ. ನೋಟಿಫಿಕೇಶನ್ ರಿಲೀಸ್ ಬಂದ್ಬಿಟ್ಟು August 2024 ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಈ ಮಂತ್ ಸೆಕೆಂಡ್ ಅಥವಾ ಥರ್ಡ್ ವೀಕ್ ನಲ್ಲಿ ನಿಮ್ಮ ಒಂದು ಫಾರ್ಮ್ ನ ಫಿಲ್ ಮಾಡೋಕ್ಕೋಸ್ಕರ ಬಿಡ್ತೀವಿ ಅಂತಾನು ಕೂಡ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮ್ ಅನ್ನು ಕೂಡ ನೀವು ಇಲ್ಲಿ ಆನ್ಲೈನ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ನ್ಯೂಸ್ ನ ಹೇಳ್ತಿದ್ದಾರೆ, ಬಟ್ ಆಫ್ಲೈನ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಸ್ಟೇಜ್ ಆಫ್ ಎಕ್ಸಾಮ್ ನೋಡ್ಕೊಳ್ಳೋದಾದ್ರೆ ಯಾವೆಲ್ಲ ಒಂದು ಎಕ್ಸಾಮ್ಸ್ ಇರುತ್ತೆ ಅಂದರೆ, ಮೊದಲನೇದಾಗಿ CBT 1 ಇರುತ್ತೆ. CBT 1 ಅಂತ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರೀತಾರೆ ಅದನ್ನು. CBT 2 ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 2 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸ್ಕಿಲ್ ಟೆಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಇಂಟರ್ವ್ಯೂ ಅಂತ ಹೇಳ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಇಂಟರ್ವ್ಯೂ ಅಂತ ಕರೀತಾರೆ. ಸೊ ಜಾಬ್ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಓವರ್ ಇಂಡಿಯಾ ಲೊಕೇಶನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳೋದಾದ್ರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನಲ್ಲಿ 3 ಸೆಂಟರ್ ಕೊಡ್ತಾರೆ. ಎಕ್ಸಾಮ್ ಇತ್ತು ಅಂತ ಹೇಳೋದಾದ್ರೆ ಆ ಒಂದು ಸೆಂಟರ್ನಲ್ಲಿ ಹೋಗ್ಬಿಟ್ಟು ನೀವು ಎಕ್ಸಾಮ್ ಬರೀಬೇಕಾಗತ್ತೆ. ಆರಾಮಾಗಿ ನಮ್ಮ ಒಂದು ಕರ್ನಾಟಕದಲ್ಲೇ ನೀವು ರೈಲ್ವೆ ಜಾಬ್ಸ್ನ ಎಕ್ಸಾಮ್ ಬರೀಬಹುದು. ಮೊದಲನೇದಾಗಿ RRB NTPC 2024 ನೋಟಿಫಿಕೇಶನ್ ನೋಡ್ಕೊಳ್ಳೋದಾದ್ರೆ ಈ ಮಂತಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ ಥರ್ಡ್ ವೀಕ್ನಲ್ಲಿ ಬರುತ್ತೆ ಅಂತ ಅನ್ಕೊಂತೀನಿ. ಫಾರ್ಮ್ನ ನೀವು ಬೇಗನೆ ಫಿಲ್ ಮಾಡ್ಕೋಬಹುದು. ಸೊ RRB ಎಕ್ಸಾಮ್ ಡೇಟ್ ನೋಡ್ಕೊಳ್ಳೋದಾದ್ರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ ನವೆಂಬರ್ನಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವೆಲ್ಲ ಒಂದು ಪೋಸ್ಟ್ಗಳಿಗೆ ಬಿಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಜೂನಿಯರ್ ಕ್ಲರ್ಕ್ ಟೈಪಿಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಜೂನಿಯರ್ ಟೈಮ್ ಕೀಪರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಗೂಡ್ಸ್ ಗಾರ್ಡ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೀನಿಯರ್ ಕ್ಲರ್ಕ್ ಟೈಪಿಸ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೀನಿಯರ್ ಟೈಮ್ ಕೀಪರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಕೌಂಟ್ಸ್ ಕ್ಲರ್ಕ್ ಟೈಪಿಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಟ್ರೈನ್ಸ್ ಕ್ಲರ್ಕ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಟ್ರಾಫಿಕ್ ಅಸಿಸ್ಟೆಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೀನಿಯರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಅಂತ ಹೇಳಿದ್ದಾರೆ. ಜೂನಿಯರ್ ಅಕೌಂಟೆಂಟ್ ಅಸಿಸ್ಟೆಂಟ್ ಟೈಪಿಸ್ಟ್ ಮತ್ತೆ ಸ್ಟೇಷನ್ ಮಾಸ್ಟರ್. ಆಲ್ಮೋಸ್ಟ್ ನಿಮಗೆ 12 ಪೋಸ್ಟ್ಗಳಿಗೆ ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ 11,000 ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಎಕ್ಸಾಮ್ ಫೀಸ್ ಏನನ್ನ ಇರುತ್ತೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಿಮ್ಗೆ ಇಲ್ಲಿ PWD ಫಿಮೇಲ್ ಟ್ರಾನ್ಸ್ಜೆಂಡರ್ EX ಸರ್ವಿಸ್ ಮ್ಯಾನ್ SC ST ಮೈನಾರಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ 250 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದೊಂದು ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಜನರಲ್ EWS OBC ಸ್ಟೂಡೆಂಟ್ಸ್ಗಳಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ವಿ ಅಂತಾನು ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ 10th-12th ಡಿಗ್ರಿ ಸ್ಟೂಡೆಂಟ್ಸ್ ಅನ್ನು ಕೂಡ ಅಪ್ಲೈ ಮಾಡಬಹುದು. ಪೋಸ್ಟ್ ವೈಸ್ ಅನ್ನು ಕೂಡ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಿ ಡಿಗ್ರಿ ಪಾಸ್ ಆಗಿದ್ದೀರಾ ಅಂದ್ರೆ ಇವೆಲ್ಲ ಜಾಬ್ಗಳಿಗೂ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.